ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆ ಕನ್ನಡ. ಇವತ್ತು ನಾವು ನವ ದೆಹಲಿಯಲ್ಲಿದ್ದೀವಿ. ಏನಕ್ಕೆ ಅಂದರೆ ದಿ ಬೋಲ್ಡ್ ನ್ಯೂ ಹ್ಯುಂಡೈ ಆಲ್ಕಜರ್ನ ಲಾಂಚ್ ಇವೆಂಟ್ಗೆ ಬಂದಿದ್ದೀವಿ. ಈ ಗಾಡಿನ ಇದೇ ಇವೆಂಟ್ನಲ್ಲಿ ರಿವ್ಯೂ ಕೂಡ ಮಾಡ್ತಾ ಇದ್ದೀವಿ. ಗಾಡಿ ನೋಡಿ ಎಷ್ಟು ಬೋಲ್ಡ್ ಆಗಿದೆ ಅಂತ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬೋಲ್ಡ್ ಅನ್ನೋ ಪದನ ತುಂಬ ಸಲ ಯೂಸ್ ಮಾಡ್ತೀನಿ. ಸೊ ಹ್ಯುಂಡೈನವರು ಹೇಳೋ ರೀತಿ ಇಂಟೆಲಿಜೆಂಟ್, ವರ್ಸಟೈಲ್ ಮತ್ತು ಇಂಟೆನ್ಸ್. ಈ ಗಾಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮೇ ಬಿ ಕಾಪಿ ಅಥವಾ ಏನಾದರೂ ಒಂದು ಪಾರ್ಟ್ ಶೇರಿಂಗ್ ಮುಖಾಂತರ ಮಾಡಿರ್ತಾರೆ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಈ ಗಾಡಿ ನೋಡಿದ್ಮೇಲಂತೂ ಬೇರೆ ಲೆವೆಲಲ್ಲೇ ಡಿಸೈನ್ ಮಾಡಿದ್ದಾರೆ. ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲೂ ಹ್ಯುಂಡೈ ಅವರ ಇಂಜಿನ್ ರಿಫೈನ್ಮೆಂಟ್ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಅವರ ಡೀಸೆಲ್ ಇಂಜಿನ್ನೇ ಪೆಟ್ರೋಲ್ ಇಂಜಿನ್ ಥರ ಸೌಂಡ್ ಬರುತ್ತೆ ಅಂದರೆ ಇಮ್ಯಾಜಿನ್ ನೋಡ್ಕೊಳ್ಳಿ ಯಾವ ಲೆವೆಲಿಗೆ ರಿಫೈನ್ಮೆಂಟ್ ಇರುತ್ತೆ ಅಂತ. ಇನ್ನು ಫ್ರಂಟ್ ಫೇಷಿಯ ನೋಡಿ ಅಲ್ಕಜಾರ್ದು ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಎಚ್ ಶೇಪ್ನಲ್ಲಿ LED DRLs ಅಂದರೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಕನೆಕ್ಟೆಡ್ ಇದೆ. ಜೊತೆಗೆ ಹ್ಯುಂಡೈ ಲೋಗೋ. ಈ ಗಾಡಿನಲ್ಲಿ 360 degree ಕ್ಯಾಮ್ರಾ ಬರೋದ್ರಿಂದ ಫ್ರಂಟ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಡಾರ್ಕ್ ಕ್ರೋಮ್ನಲ್ಲಿ ಗ್ರಿಲ್ ಇದೆ, ಜೊತೆಗೆ 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೂಡ ಬರುತ್ತೆ ಫ್ರಂಟ್ನಲ್ಲಿ, ಆ್ಯಂಡ್ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಹೆಡ್ ಲ್ಯಾಂಪ್ ಏನಿದೆ, ಕ್ವಾಡ್ LED ಬೀಮ್ ಯೂನಿಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಒಳ್ಳೆ ವಿಸಿಬಿಲಿಟಿ ಕೊಡುತ್ತೆ, ಒಳ್ಳೆ ಏರಿಯಾನ ಕೂಡ ಕವರ್ ಮಾಡುತ್ತೆ. ಇನ್ನು ನ್ಯೂ ಅಲ್ಕಜರ್ನಲ್ಲಿ Level 2 ADAS ಬರುತ್ತೆ, ಅಂದರೆ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್. ಸೊ ಅದಕ್ಕೆ ಬೇಕಿರುವಂಥ ರಡಾರ್ ಏನಿದೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಜೊತೆಗೆ ಕ್ಯಾಮ್ರಾ ಯೂನಿಟ್ ಏನಿದೆ ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನು ಈ ಬಾನೆಟ್ ಏರಿಯಾ ಒಂದು ತುಂಬ ವೈಡ್ ಆಗಿದೆ, ಇದರಲ್ಲಿರುವಂಥ ಸ್ಕೂಪ್ಡ್ ಔಟ್ ಡಿಸೈನ್ ಆಗಿರ್ಬೋದು, ಜೊತೆಗೆ ಆ ಕ್ರೀಸ್ ಲೈನ್ ಏನಿದೆ ತುಂಬ ಒಳ್ಳೆ ಲುಕ್ನ ಕೊಡ್ತಾ ಇದೆ, ತುಂಬ ಬೋಲ್ಡ್ ಮತ್ತು ಒಂದು ಅಜೈಲ್ ಲುಕ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನ್ಯೂ ಹ್ಯುಂಡೈ ಅಲ್ಕಜರ್ನಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ. ಮೊದಲನೇದಾಗಿ 1.5 liter CRDI ಡೀಸೆಲ್ ಇಂಜಿನ್, ಅದರ ಪವರ್ ಬಂದು 116 PS ಇದೆ, ಟಾರ್ಕ್ ಬಂದು 250 Nm ಇದೆ, ಆ್ಯಂಡ್ ಮೈಲೇಜ್ ಏನಿದೆ 20.4 km/L ಅಷ್ಟು. ARAI ಸರ್ಟಿಫಿಕೇಷನ್ ಇದೆ. ಇನ್ನು ಎರಡನೇದಾಗಿ 1.5 liter TGDI ಅಂದರೆ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ, ಇದರ ಪವರ್ ಬಂದು 160 PS ಇದೆ. ಕ್ರೇಜಿ ಪವರ್, ಯಾವ ಲೆವೆಲ್ಗೆ ಗಾಡಿ ನುಗ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ ಇದರ ಟಾರ್ಕ್ ಬಂದು 253 Nm ಇದೆ, ಆ್ಯಂಡ್ ಮೈಲೇಜ್ ಏನಿರ್ಬೋದು ಸೊ ಆವರೇಜು ಅರೌಂಡ್ 18 km/L ಅಷ್ಟು ಇದೆ. ಇನ್ನು ಈ ಇಂಜಿನ್ಗಳಿಗೆ ಟ್ರಾನ್ಸ್ಮಿಷನ್ ಏನೆಲ್ಲ ಆಪ್ಷನ್ ಬರ್ಬೋದು. ಡೀಸೆಲ್ ಇಂಜಿನ್ಗೆ 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 6-speed ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಇನ್ನು ನೀವು ಪೆಟ್ರೋಲ್ ವೇರಿಯಂಟ್ಗೆ ಹೋಗ್ತೀರಾ ಅಂದರೆ 7 DCT ಅಂದರೆ ಡ್ಯುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಇನ್ನು ಅಲ್ಕಜರ್ನ ಸೈಡ್ ಪ್ರೊಫೈಲ್ ನೋಡಿ, ತುಂಬ ಬೋಲ್ಡಾಗಿ ಕಾಣುತ್ತೆ, ತುಂಬ ಬಾಕ್ಸಿ ಸ್ಟ್ರಕ್ಚರ್ ಇದೆ, ಲೆಂತ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿದು. ಈ ಸೈಡ್ ಪ್ರೊಫೈಲ್ಗೆ ಒಂದು ರಗಡ್ ಲುಕ್ನ ಆ್ಯಡ್ ಮಾಡ್ತಾ ಇರೋದು ಇಲ್ಲಿರುವಂಥ ರೂಫ್ ಲೈನ್ಸ್, ಒಳ್ಳೆ ಗೇಜ್ ಆಗಿರುವಂಥ ರೂಫ್ ಲೈನ್ ಆ್ಯಡ್ ಮಾಡಿದ್ದಾರೆ. ಇದು ಸಿಲ್ವರ್ ಕಲರಲ್ಲಿದೆ, ಅದೇ ನೀವು ವೈಟ್ ವೇರಿಯಂಟ್ಗೆ ಹೋದರೆ ಪಿಯೋನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಲರ್ ನೋಡಿ, ಮ್ಯಾಟ್ ಗ್ರೀನ್ ಕಲರ್, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಫಿಂಗರ್ ಪ್ರಿಂಟ್ ಬೀಳುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ನಲ್ಲಿ ಕ್ರೋಮ್ನ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. 18-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಇನ್ನು ಟೈರ್ನ ಪ್ರೊಫೈಲ್ ನೋಡೋದಾದರೆ 215/55R18 ಇದೆ. ಇನ್ನು 4 wheel ಡಿಸ್ಕ್ ಬ್ರೇಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ಬಾಡಿ ಕ್ಲಾಡಿಂಗ್ ಬರುತ್ತೆ, ಪರ್ಟಿಕ್ಯುಲರ್ ಈ ಗಾಡಿನಲ್ಲಿ ಪಿಯೋನೋ ಬ್ಲ್ಯಾಕ್ ಫಿನಿಷಿಂಗ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಟೋ ಫೋಲ್ಡ್ ಫಂಕ್ಷನ್ ಇರುವಂಥ ಓವರ್ ರಿಮ್ಸ್ ಕೊಟ್ಟಿದ್ದಾರೆ. ಅದೇ ವೈಟ್ ಕಲರ್ಗೆ ಹೋದರೆ ನಿಮಗೆ ಪಿಯೋನೋ ಬ್ಲ್ಯಾಕ್ ಫಿನಿಷಿಂಗ್ ಸಿಗುತ್ತೆ, ಮತ್ತು ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. 360 degree ಕ್ಯಾಮ್ರಾ ಇರೋದ್ರಿಂದ ನೋಡಿ, ಇಲ್ಲಿ ಒಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಅದು 2 ಓವರ್ ರಿಮ್ನಲ್ಲಿ ಬರುತ್ತೆ. ಇನ್ನು ಅಲ್ಕಜರ್ನಲ್ಲಿ 50 liter ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ, ಲಿಡ್ ಬಂದು ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ನ್ಯೂ ಅಲ್ಕಜರ್ನ ರೇರ್ ಪ್ರೊಫೈಲ್ ನೋಡಿ, ಫುಲ್ ಫ್ಲ್ಯಾಟ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಬೋಲ್ಡ್ ಡಿಸೈನ್ ಇದೆ ಅಂತಲೇ ಹೇಳ್ಬೋದು. ಕನೆಕ್ಟೆಡ್ ಎಚ್ ಶೇಪ್ನಲ್ಲಿರುವಂಥ LED ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಅಲ್ಕಜರ್ನ ಬ್ಯಾಡ್ಜಿಂಗ್ ಅದು ಕೂಡ ಗ್ಲಾಸ್ ಒಳಗೆ ಕೊಟ್ಟಿದ್ದಾರೆ. ಹ್ಯುಂಡೈನ ಲೋಗೋ ಇದೆ, ಇಲ್ಲಿ ರಿವರ್ಸ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ, ಇದು ರೇರ್ ವೈಪರ್ ವಾಷರ್ ಇದೆ, ಜೊತೆಗೆ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ, ಸ್ಪಾಯ್ಲರ್ ಇದೆ, ಆ್ಯಂಡ್ ರೂಫಲ್ಲೂ ಕೂಡ ಸ್ಕೂಪ್ಡ್ ಔಟ್ ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ ಒಂದು ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ, ನಿಜವಾಗ್ಲೂ ಒಳ್ಳೆ ವೃತ್ತಿಯಾಗಿ ಕೊಟ್ಟಿದ್ದಾರೆ. ಒಂದು ಶಾರ್ಕ್ ಫಿನ್ ಆ್ಯಂಟನ, ಅದು ಕೂಡ ಪಿಯೋನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿ ಇದೆ. ಆ್ಯಂಡ್ ಇಲ್ಲಿ ಸೀಕ್ವೆನ್ಷಿಯಲ್ LED ಟರ್ನ್ ಇಂಡಿಕೇಟರ್ಸ್ ಇದೆ, ಇದು ಟರ್ಬೋ ಬ್ಯಾಡ್ಜಿಂಗ್, ಅದು ಕೂಡ ರೆಡ್ ಕಲರಲ್ಲಿ ಇದೆ, ಅದು ಪೆಟ್ರೋಲ್ ಇಂಜಿನಲ್ಲಿ ಮಾತ್ರ ಬರುತ್ತೆ, ಡೀಸೆಲ್ ಇಂಜಿನ್ಗೆ ಆ ಟರ್ಬೋ ಬ್ಯಾಡ್ಜಿಂಗ್ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಸಿಗ್ನೇಚರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಇದು ಸಿಗ್ನೇಚರ್ ವೇರಿಯಂಟ್ ಅಂದರೆ ಟಾಪ್ ಎಂಡ್ ವೇರಿಯಂಟ್. ಸೊ ಇದರಲ್ಲಿ ಯಾವೆಲ್ಲ ವೇರಿಯಂಟ್ ಬರುತ್ತೆ ಅಂತ ನೋಡೋದಾದರೆ ಎಕ್ಸಿಕ್ಯೂಟಿವ್, ಪ್ರೆಸ್ಟೀಜ್, ಪ್ಲಾಟಿನಮ್ ಮತ್ತು ಸಿಗ್ನೇಚರ್. ಸೊ ಇಲ್ಲಿರೋದು ಕಂಪ್ಲೀಟ್ಲಿ ಟಾಪ್ ಎಂಡ್ ವೇರಿಯಂಟ್. ಇಲ್ಲಿ ನೋಡಿ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ, ಇದರಲ್ಲಿ 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ, ಜೊತೆಗೆ ರಿಫ್ಲೆಕ್ಟರ್ಸ್ ಕೊಟ್ಟಿರೋದು ನೋಡ್ಬೋದು, ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಕೂಡ ಬರುತ್ತೆ, ಜೊತೆಗೆ ಇಲ್ಲಿ ರಿವರ್ಸಿಂಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಪೇರ್ ವೀಲ್ನ ಅಂಡರ್ ಬಾಡಿ ಮೌಂಟ್ ಮಾಡಿದ್ದಾರೆ, ಏನಕ್ಕೆ ಅಂದರೆ ಇದರಲ್ಲಿ ಬೂಟ್ ಸ್ಪೇಸ್ ಅಷ್ಟಾಗಿ ಸಿಗೋದಿಲ್ಲ. ಸೊ ಅರೌಂಡ್ ಪ್ರೀವಿಯಸ್ ಜನರೇಷನ್ ಏನು ಅಲ್ಕಜಾರ್ ಇತ್ತು ಅದರಲ್ಲಿ 180 liter ಬೂಟ್ ಸ್ಪೇಸ್ ಇತ್ತು, ಈಗಲೂ ಕೂಡ ಅಷ್ಟೇ ಇದೆ ಅಂತ ಅನ್ಕೊಂತೀನಿ. ಬಟ್ ನಿಮ್ಗೆ ಏನಾದರೂ ಬೂಟ್ ಸ್ಪೇಸ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇಲ್ಲಿರುವಂಥ ಸೀಟ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಈ ರೀತಿ ಫೋಲ್ಡ್ ಮಾಡಿದ್ರೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ನೋಡಿ. ಸೊ ಅವಾಗ ಒಳ್ಳೆ ಲಗೇಜ್ನ ಕ್ಯಾರಿ ಮಾಡ್ಬೋದು. ನೀವೇನಾದರೂ 7-seater ಗಾಡಿ ತೊಗೊಂಡ್ರೆ 5 ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ಈ ರೀತಿ ಸೀಟ್ನ ಫೋಲ್ಡ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಇಲ್ಲಿರುವಂಥದ್ದು 6-seater ವೆಹಿಕಲ್, ಹಾಗಾಗಿ 4 ಈ ರೀತಿ ಸೀಟ್ನ ಫೋಲ್ಡ್ ಮಾಡಿಕೊಂಡು ಒಳ್ಳೆ ಲಗೇಜ್ನ ಕೂಡ ಕ್ಯಾರಿ ಮಾಡ್ಬೋದು. ಈಗ ನಾವು 2nd row ಇದ್ದೀವಿ. ಸೊ ಇಲ್ಲಿರುವಂಥ ಡೋರ್ ಇಂಟೀರಿಯರ್ ನೋಡಿ ಯಾವ ರೀತಿ ಇದೆ ಅಂತ, ಡ್ಯುಯಲ್ ಕಲರ್ ಥೀಮ್ ಯೂಸ್ ಮಾಡಿದ್ದಾರೆ, ಸಾಫ್ಟ್ ಟಚ್ ಲೆದರ್ ಇದೆ, ಜೊತೆಗೆ ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ,
ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಈ ಗಾಡಿನಲ್ಲಿ ಬರುತ್ತೆ. ಇನ್ನು ಸೀಟ್ನ ಡಿಸೈನ್ ಅಂತೂ ಟಾಪ್ ನಾಚ್ ಇದೆ, ಒಳ್ಳೆ ಕಲರ್ ಕಾಂಬಿನೇಷನ್, ಲೆದರೆಡ್ ಸೀಟ್ ಆಫ್ ಫಸ್ಟಿ ಬರುತ್ತೆ. ಆ್ಯಂಡ್ ಹಿಂದೆ ಕೂರುವಂಥ ಸೀಟ್ನ ರಿಕ್ಲೈನ್ ಅಡ್ಜಸ್ಟ್ ಮಾಡ್ಕೋಬೋದು, ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು, ಜೊತೆಗೆ ಇಲ್ಲಿರುವಂಥ ಥೈ ಸಪೋರ್ಟ್ನ ಕೂಡ ಜಾಸ್ತಿ ಮಾಡ್ಕೋಬೋದು. ನೋಡಿ, 6 feet ಇರುವಂಥವ್ರು ಕೂತ್ರೆ ಥೈ ಸಪೋರ್ಟ್ನ ಇಂಪ್ರೂವ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಇನ್ನು ಹಿಂದೆ ಕೂರುವಂಥವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಇದೆ, ವಿಂಗ್ ಅಡ್ರೆಸ್ ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಏನು ಸಪೋರ್ಟ್ ಕೊಟ್ಟಿದ್ದಾರೆ, ಈ ರೀತಿ ತಲೆ ಹಾಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ಎಂಥ ಕರ್ವಲ್ಲಿ ಡ್ರೈವ್ ಮಾಡ್ತಿದ್ರು ಈ ಗಾಡಿನ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಎರಡು ಸೀಟಿಗೆ ಆಮ್ರೆಸ್ ಕೊಟ್ಟಿದ್ದಾರೆ, ಹಿಂದೆ ಕೂರುವಂಥವ್ರಿಗೆ ನೋಡಿ ಟ್ರೇ ಕೂಡ ಕೊಟ್ಟಿದ್ದಾರೆ. 3.5 kg ಕೆಪಾಸಿಟಿ ಇರುವಂಥ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಕೂಡ ಮಾಡುವಂಥ ಆಪ್ಷನ್ ಇದೆ. ಇಲ್ಲಿ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಅಥವಾ ಮ್ಯಾಗ್ಝಿನ್ ಇಡ್ಬೋದು, ಈವನ್ ಲೆಫ್ಟ್ ಸೈಡ್ ಸೀಟಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಹಿಂದೆ ಕೂರುವಂಥವ್ರಿಗೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ, 2 ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ರೇರ್ ಪ್ಯಾಸೆಂಜರ್ಸ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಎರಡೂ ಸೈಡ್ನಲ್ಲಿದೆ. ಇನ್ನು ಫ್ರಂಟ್ ಡ್ರೈವರ್ ಸೀಟ್ನ ಸೀಟ್ ಬೆಲ್ಟ್ ಏನಿದೆ ಅದರ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು. ಹಿಂದಕ್ಕೆ ಹೋಗೋಕ್ಕೆ ಜಾಗ ಕೂಡ ಇದೆ, ಅಥವಾ ಈ ಸೀಟ್ನ ಫೋಲ್ಡ್ ಮಾಡಿ ಕೂಡ ಹಿಂದಕ್ಕೆ ಹೋಗ್ಬೋದು. ಬಟ್ ನಾನು ಈಗ ಡೈರೆಕ್ಟಾಗಿ ಹೀಗೆ ಹೋಗ್ತೀನಿ. ಕಂಫರ್ಟ್ ಆಗಿದೆ, ಚೆಕ್ ಮಾಡೋಣ. ಈಗ ಈ ಸೀಟ್ ಫುಲ್ ಹಿಂದೆ ಹಾಕಿದ್ದೀನಿ, ಸೊ ಹಿಂದಕ್ಕೆ ಕಂಪ್ಲೀಟಾಗಿ ಬಂದಮೇಲೆ ನನಗೆ ಫೀಲ್ ಆಗ್ತಾ ಇರೋದು ಇಲ್ಲಿ ಚಿಕ್ಕ ಮಕ್ಕಳು ಮಾತ್ರ ಕೂರೋದಕ್ಕೆ ಜಾಗ ಇರೋದು. ನನಗಂತೂ ನೀರೂ ಇಲ್ಲ, ಲೆಗ್ ರೂಮು ಇಲ್ಲ. ನೋಡಿ, ಥೈ ಸಪೋರ್ಟ್ ಒಂದು ಕೇಳಲೇಬೇಡಿ. ಈ ಸೀಟ್ನ ಮುಂದಕ್ಕೆ ಹಾಕಿದ್ರೆ ಸ್ವಲ್ಪ ಒಂದು ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಕಂಪ್ಲೀಟಾಗಿ ಈ ಗಾಡಿನಲ್ಲಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗೋದಕ್ಕೆ ಆಗಲ್ಲ. ಇನ್ನು ಹಿಂದೆ ಕೂರುವಂಥವ್ರಿಗೆ AC ವೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಿ ಟೈಪ್ ಪೋರ್ಟ್ ಇದೆ, ಇದು ಫ್ಯಾನ್ ಸ್ಪೀಡ್ ಅಡ್ಜಸ್ಟರ್, ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ ಇದೆ, ಮತ್ತು ಮೊಬೈಲ್ ಹಿಡೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈವನ್ ಲೆಫ್ಟ್ ಸೈಡಲ್ಲೂ ಕೂಡ AC ವೆಂಟ್ಸ್ ಇದೆ, ಆ್ಯಂಡ್ ಸಿ ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಇದೆ, ಕಪ್ ಹೋಲ್ಡರ್, ಮೊಬೈಲ್ ಹಿಡೋದಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ಹಿಂದೆ ಇರುವಂಥ ಎರಡು ಸೀಟ್ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಇನ್ನು ಹಿಂದೆ ಇರುವಂಥ ಈ ಸೀಟ್ನ ಎರಡು ಸ್ಟೆಪ್ಪಲ್ಲಿ ರಿಕ್ಲೈನ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಫುಲ್ ಹಿಂದೆ ಇದೆ, ಇದು ಸ್ವಲ್ಪ ಮುಂದೆ ಇದೆ. ಇದನ್ನು ಬೇಕಂದರೆ ಕಂಪ್ಲೀಟಾಗಿ ಹಿಂದಕ್ಕೆ ಹಾಕ್ಕೊಂಡ್ರೆ ಆರಾಮಾಗಿ ಕೂತ್ಕೋಬೋದು ಅಂತ ಹೇಳ್ಬೋದು, ಬಟ್ ಆರಾಮಾಗಿ ಕೂತ್ಕೊಂಡು ಅಂತೂ ಹೋಗೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಆರಾಮಾಗಿ ಕೂತ್ಕೋಬೋದು. ಇನ್ನು ಕಂಪ್ಲೀಟ್ ಥರ್ಡ್ ರೋಗೋಸ್ಕರ ರೀಡಿಂಗ್ ಲ್ಯಾಂಪ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಅಲ್ಕಜಾರ್ನ ವ್ಯೂ. ಥರ್ಡ್ ರೋನಲ್ಲಿ ಕೂತ್ರೆ ಈ ರೀತಿ ಕಾಣುತ್ತೆ ನೋಡಿ, ಬಾನೆಟ್ ಏರಿಯಾ ಕೂಡ ವಿಸಿಬಲ್ ಇದೆ. ಸೊ ಈವನ್ ಡ್ರೈವರ್ಗೆ ಯಾವ ರೀತಿ ಕಮೆಂಡಬಲ್ ಪೊಸಿಷನ್ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ, ಡ್ಯುಯಲ್ ಥೀಮ್ನಲ್ಲಿ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ, ಕ್ರೋಮ್ನ ಡೋರ್ ಹ್ಯಾಂಡಲ್ ಅಥವಾ ಸಿಲ್ವರ್ ಕಲರ್ನ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಮೆಮೊರಿ ಫಂಕ್ಷನ್ ಕೂಡ ಇದೆ, ಸೊ ಹಾಗಾಗಿ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದು ವಾರ್ ವ್ಯೂಮ್ನ ಕಂಟ್ರೋಲ್, ಔಟ್ ಸೈಡ್ ರೇರ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡೋದಕ್ಕೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಡ್ರೈವರ್ ಸೈಡ್ ಒನ್ ಟಚ್ ಡೌನ್, ಜೊತೆಗೆ ಒನ್ ಟಚ್ ಅಪ್ ಫಂಕ್ಷನ್ ಇದೆ, ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಬೋಟ್ನ ಸ್ಪೀಕರ್ ಬರುತ್ತೆ, ಬಾಟಲ್ ಫೋಲ್ಡರ್ ಮತ್ತು ಮ್ಯಾಪ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೀಟ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಡ್ರೈವರ್ ಸೀಟ್ ಮಾತ್ರ ಅಲ್ಲ, ಕೋ ಡ್ರೈವರ್ಗೆ ಈವನ್ 6-seater ಗಾಡಿ ತೊಗೊಂಡ್ರೆ ರೇರ್ ಸೀಟ್ ಏನಿದೆ, ಸೆಕೆಂಡ್ ರೋ ಸೀಟ್, ಎರಡು ಸೀಟೂ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಫರ್ಟಬಲ್ ಆಗಿದೆ. ಅದು ಕೂಡ 4 seat ವೆಂಟಿಲೇಷನ್ಸ್ ಬರುತ್ತೆ. ಇನ್ನು ಡ್ರೈವರ್ ಸೀಟ್ 8-way ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ, ಪವರ್ಡ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನೋಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು, ಜೊತೆಗೆ ಥೈ ಸಪೋರ್ಟ್ನ ಇನ್ಕ್ರೀಸ್ ಮಾಡ್ಕೋಬೋದು, ಆ್ಯಂಡ್ ಫುಲ್ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು, ಜೊತೆಗೆ ರಿಕ್ಲೈನ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಜೊತೆಗೆ ISS ಅಂದರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಇದೆ. ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥದ್ದು, ಜೊತೆಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಆ್ಯಂಡ್ ಇಲ್ಲೇನಿದೆ, ಪಾರ್ಕ್ ಅಸಿಸ್ಟ್ನ ಆನ್ ಆಫ್ ಮಾಡೋದಕ್ಕೆ ಕೊಟ್ಟಿರುವಂಥ ಬಟನ್, ಜೊತೆಗೆ ಇದು ಹೆಡ್ ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್. ಆ್ಯಂಡ್ ಇದೇನಿದೆ, ಹುಡ್ನ ಓಪನ್ ಮಾಡೋದಕ್ಕೆ ಕೊಟ್ಟಿರುವಂಥ ಲಿವರ್, ಜೊತೆಗೆ ಫ್ಯೂಲ್ ಇಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲೇ ಇದೆ. ಆ್ಯಂಡ್ ಇಲ್ಲೊಂದು ಸರ್ಫೇಸು ರಫ್ ಆಗಿದೆ, ಮ್ಯಾಗ್ನೆಟಿಕ್ ಸರ್ಫೇಸ್ ಇದು, ಫ್ರಿಡ್ಜ್ ಮ್ಯಾಗ್ನೆಟ್ನ ಈಸಿಯಾಗಿ ಇಲ್ಲಿ ಹಾಕ್ಬೋದು. ಇನ್ನು ಆಲ್ಕಜಾರ್ನ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಪ್ರೀವಿಯಸ್ ಮಾಡಲ್ ಏನಿತ್ತು ಅದರಲ್ಲೇ ಒಳ್ಳೆ ಫಿಟ್ ಆ್ಯಂಡ್ ಫಿನಿಶು, ಮತ್ತು ಫೀಚರ್ಸ್ ವೈಸ್ ಆಗಲಿ, ಮತ್ತು ಇಲ್ಲಿರುವಂಥ ಪ್ರತಿಯೊಂದು ಸಿಸ್ಟಮ್ ಆಗಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಟ್ ಈಗಿರುವಂಥ ಗಾಡಿ ನೋಡಿ, ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಮಾತ್ರ ಒಂಥರ ಲಕ್ಸುರಿ, ಜೊತೆಗೆ ಒಂದು ಪ್ರೀಮಿಯಂ ವೆಹಿಕಲಲ್ಲಿ ಕೂತಿದ್ದೀವಿ, ಡ್ರೈವ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಇನ್ನು ನೋಡಿ, ಲೆದರ್ ರ್ಯಾಪ್ ಇರುವಂಥ ಸ್ಟೀರಿಂಗ್ ವೀಲ್, ಅದರಲ್ಲೂ ಕೂಡ ಡಿ ಕಟ್ಟಿದೆ, ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನು ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಜೊತೆಗೆ ಏಡ್ ಆಸಿಲೇಟೆಡ್ ಬಟನ್ಸ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬಟನ್ಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್, ಜೊತೆಗೆ ಟೆಲಿಫೋನಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇಲ್ಲಿರೋದು DCT ಅಂದರೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇರುವಂಥ ವೆಹಿಕಲ್ ಆಗಿರೋದ್ರಿಂದ. ಸೊ ಇದರಲ್ಲಿ ಪೆಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ಮ್ಯಾನ್ಯುಲ್ಗೆ ಶಿಫ್ಟ್ ಮಾಡಿಕೊಂಡು ಈ ಪೆಡಲ್ ಶಿಫ್ಟರ್ ಥ್ರೂ ನಾವೇನಾದರೂ ಡ್ರೈವ್ ಮಾಡ್ತಿದ್ದೀವಿ ಅಂದರೆ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಯಾವ ಲೆವೆಲಿಗಿರುತ್ತೆ ಅಂದರೆ ನಿಜವಾಗ್ಲೂ ಇನ್ನೂ ಎಷ್ಟು ದೂರ ಬೇಕಾದರೂ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಫೀಲ್ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ರೀತಿ ಡ್ರೈವ್ ಮಾಡೋದಕ್ಕೆ. ಇನ್ನು ಸ್ಟೇರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ನೋಡಿ, ಟೆಲಿಸ್ಕೋಪಿಕ್ ಇದೆ, ಜೊತೆಗೆ ಟಿಲ್ಟು ಇದೆ. ಸೊ ಒಂದು ಮಿಡ್ ಸೈಜ್ SUVಗೆ ಅಥವಾ ಒಂದು SUVಗೆ ಆ್ಯಕ್ಚುಲಿ ಇದು ಅವಶ್ಯಕತೆ ಇದೆ. ನಮ್ಮ ಹೈಟ್ಗೆ ತಕ್ಕ ಹಾಗೆ ಸ್ಟೀರಿಂಗ್ ವೀಲ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ಟೇರಿಂಗ್ ವೀಲ್ನ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಇದೆ, ಹೆಡ್ ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ 10.2
ತುಂಬ ಕೂಲ್ ಆಗಿದೆ. ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಹಾರಿಜಾಂಟಲ್ ಟೈಪ್ನಲ್ಲಿ ಎ ಸಿ ವೆಂಟ್ಸ್ ಇರೋದನ್ನು ನೋಡ್ಬೋದು. ಆ್ಯಂಡ್ ಇದರ ಮೆಟೀರಿಯಲ್ ಕ್ವಾಲಿಟಿ ನೋಡಿ, ಟಾಪ್ ನಾಚ್ ಇದೆ. ಇನ್ನು ಇಲ್ಲಿ ಒಂದು ಸ್ಲಾಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಫ್ ಸರ್ಫೇಸ್ ಇದೆ. ಮೊಬೈಲ್ ಅಥವಾ ವ್ಯಾಲೆಟ್ನ ಈಸಿಯಾಗಿಡ್ಬೋದು, ಬೀಳೋಂಥ ಚಾನ್ಸ್ ಇರೋದಿಲ್ಲ. ಇನ್ನು ಗ್ಲೋ ಬಾಕ್ಸ್ ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯಂಟ್ ಆಗಿದೆ, ದೊಡ್ಡದಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಕೂಲಿಂಗ್ ಆಪ್ಷನ್ ಕೂಡ ಇದೆ, ಇಲ್ಲೊಂದು ಸ್ಲಾಟ್ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇಲ್ಲಿ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಅಲ್ಲಿರೋ ಅಂತ ಒಂದು ಯೂನಿಟ್ ಏನು ನೋಡ್ತಾ ಇದ್ದೀರಾ, ಡ್ಯುವಲ್ ಜೋನ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಒಳ್ಳೆ ಡ್ರೈವರ್ಗೆ ಫೀಸಿಬಲ್ ಜಾಗದಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಕನ್ವೀನಿಯಂಟ್ ಆಗಿದೆ, ಈಸಿಯಾಗಿ ರೀಚ್ ಆಗುತ್ತೆ. ಜೊತೆಗೆ ಇದಕ್ಕೆ ಸಪ್ರೇಟ್ ಸ್ಕ್ರೀನ್ ಇದೆ, ಇದು ಹಜಾರ್ಡ್ ಲೈಟ್ ಸ್ವಿಚ್. ಆ್ಯಂಡ್ ಇಲ್ಲೇನಿದೆ, ಇದು ಟೆಂಪ್ರೇಚರ್ ಕಂಟ್ರೋಲರ್ ಎರಡು ಸೈಡ್ನಲ್ಲಿದೆ. ಯಾಕಂದರೆ ಡ್ಯುವಲ್ ಜೋನ್ ಬರೋದ್ರಿಂದ ಈ ಸೀಟಿಗೆ ಬೇರೆ ಟೆಂಪ್ರೇಚರ್, ಈ ಸೀಟಿಗೆ ಬೇರೆ ಟೆಂಪ್ರೇಚರ್ನ ಸೆಟ್ ಮಾಡುವಂಥ ಆಪ್ಷನ್ ಕೂಡ ಇದೆ. ಇನ್ನು ಈ ಸಿಸ್ಟಮ್ ಕೆಳಗೆ ಒಂದು ಸ್ಲಾಟ್ ಏನು ನೋಡ್ತಾ ಇದ್ದೀರಾ, ಜಾಗ ಇದೆ. ಸೊ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಇಲ್ಲಿ ಮೊಬೈಲ್ನ ಇಟ್ಟು ವೈರ್ಲೆಸ್ ಆಗಿ ಚಾರ್ಜ್ ಮಾಡ್ಬೋದು. ಜೊತೆಗೆ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಿ ಟೈಪ್ ಪೋರ್ಟ್ ಇದೆ, ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎ ಟೈಪ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು 7DCT ಅಂದರೆ ಡ್ಯುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಇರುವಂಥ ಗೇರ್ ಲಿವರ್. ಇದರಲ್ಲಿ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಮತ್ತು ಡ್ರೈವ್. ಎಸ್ ಅಂದರೆ ಸ್ಪೋರ್ಟ್ ಮೋಡ್ ಅಂದರೆ ಮ್ಯಾನ್ಯುಯಲ್ ಮೋಡ್ಗೆ ಸ್ವಿಚ್ ಮಾಡಿಕೊಂಡು ಡ್ರೈವ್ ಮಾಡೋದಕ್ಕೆ, ಅಂದರೆ ಮ್ಯಾನ್ಯಲ್ಗೆ ಸ್ವಿಚ್ ಮಾಡಿಕೊಂಡು ನೀವು ಮ್ಯಾನ್ಯಲ್ಲಾಗಿ ಇಲ್ಲಿರುವಂಥ ಪೆಡಲ್ ಶಿಫ್ಟರ್ಸ್ನ ಯೂಸ್ ಮಾಡಿ ಗೇರ್ ಡೌನ್ ಮತ್ತು ಗೇರ್ ಅಪ್ ಮಾಡಿಕೊಂಡು ಒಳ್ಳೆ ಸ್ಪೋರ್ಟಿಯಾಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಡ್ರೈವ್ ಮತ್ತು ಟ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 3 ಡ್ರೈವ್ ಮೋಡ್ಸ್ ಬರುತ್ತೆ, 3 ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ. ಇಲ್ಲಿ ನಾವು ಚೇಂಜ್ ಮಾಡಿದ್ರೆ, ಸೊ ಇಲ್ಲಿ ಕಲರ್ ಥೀಮ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಈಗ ಎಕಾನಮಿ ಮೋಡಲ್ಲಿದೆ, ಸ್ಪೋರ್ಟ್ ಮೋಡ್ಗೆ ರೆಡ್ ಥೀಮ್ ಬಂತು, ನಾರ್ಮಲ್ ಮೋಡ್ಗೆ ಬ್ಲೂ ಥೀಮ್ ಬರುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರೆ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ಗೆ ಹೋಗುತ್ತೆ. ಈಗ ಸ್ನೋ ಮೋಡಲ್ಲಿದೆ, ನೆಕ್ಸ್ಟು ಸ್ಯಾಂಡ್ ಮತ್ತು ಮಡ್, ಅದರಲ್ಲೂ 3 ಮೋಡ್ಸ್ ಬರುತ್ತೆ. ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಇನ್ನು ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಆ್ಯಂಡ್ ಇದು 360 ವ್ಯೂನ ನೋಡೋದಕ್ಕೆ ನೋಡಿ ಕ್ಲಿಕ್ ಮಾಡ್ತೀನಿ. ಸೊ 360 ವ್ಯೂ ಬಂತು, ಇಲ್ಲೇ ನೋಡ್ತಾ ಇದ್ದೀರಾ ರೇರ್ ವ್ಯೂ. ಇದು ಟಾಪ್ ವ್ಯೂ, ಸೊ ಇದನ್ನು ನೀವು ಚೇಂಜ್ ಕೂಡ ಮಾಡ್ಕೋಬೋದು ನೋಡಿ. ಇದು ಸರೌಂಡ್ ವ್ಯೂ, ಸೊ ಟೋಟಲ್ ಆಗಿ ಗಾಡಿ ವ್ಯೂ ಏನು ನೋಡ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ವೈಟ್ ಕಲರ್ ತೋರಿಸ್ತಾ ಇದೆ ಈ ಗಾಡಿ, ನಾನೇನು ಈಗ ಇಂಟೀರಿಯರ್ ಶೂಟ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟ್ ಕಲರ್ ಗ್ರೀನಲ್ಲಿದೆ, ಸೊ ಕ್ಲಾರಿಟಿ ಒಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ನೋಡಿ, ರೈಟ್ ಇಂಡಿಕೇಟರ್ ಆನ್ ಮಾಡಿದ್ರೆ ಇಲ್ಲಿ ರೈಟ್ ವ್ಯೂ ಸಿಗುತ್ತೆ. ಬ್ಲೈಂಡ್ ಸ್ಪಾಟ್ ಅಂತ ಏನು ಹೇಳ್ತೀವಿ ಆ ವ್ಯೂ ಸಿಗುತ್ತೆ. ಹಿಂದೆಯಿಂದ ಬರ್ತಿರೋಂಥ ವೆಹಿಕಲ್ಸ್ ಬರ್ತಿದೆಯಾ ಇಲ್ವಾ ಅಂತ ಇಲ್ಲೇ ನೋಡಿಕೊಂಡು ಈಸಿಯಾಗಿ ಡ್ರೈವ್ ಮಾಡ್ಬೋದು. ಇವನ್ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ನೋಡಿ ಲೆಫ್ಟ್ ವ್ಯೂ ಬರುತ್ತೆ. ಸೊ ಇದರಲ್ಲಿ ಲೈನ್ ಚೇಂಜಿಂಗ್ ಇಂಡಿಕೇಟರ್ ಕೂಡ ಇದೆ, ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿದ್ರೆ ಒಂದು 4-5 ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಆ್ಯಂಡ್ ಇದು ಇಲ್ಲಿ ಡಿಸೆಂಟ್ ಕಂಟ್ರೋಲ್. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ರೆ ಇದು ವೆಂಟಿಲೇಷನ್ಸ್ ಆನ್ ಮಾಡೋದಕ್ಕೆ ಡ್ರೈವರ್ ಸೀಟ್ದು. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಕೋ ಪ್ಯಾಸೆಂಜರ್ದು ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ 3 ಮೋಡ್ಸ್ ಬರುತ್ತೆ, ಸೊ ಬಟನ್ ಪ್ರೆಸ್ ಮಾಡಿ ಕಂಟ್ರೋಲ್ ಮಾಡ್ಕೋಬೋದು ನೋಡಿ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇನ್ನು ಇದು ಸ್ಲೈಡಬಲ್ ಆರ್ಮ್ ರೆಸ್ಟ್, ಮತ್ತು ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಏನಾದರೂ ವ್ಯಾಲೆಟ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಡೋದಕ್ಕೆ ಸ್ಪೇಸ್ ಇದೆ. ಇನ್ನು ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ, ಇನ್ಸೈಡ್ ರೇರ್ ವ್ಯೂ ಮಿರರ್. ಇದರಲ್ಲಿ SOS ಟೋಯಿಂಗ್ ಮತ್ತು ಬ್ಲೂ ಲಿಂಕ್ ಬಟನ್ ಇದೆ. ಜೊತೆಗೆ ಇಲ್ಲೇನಿದೆ, ಇದು ಸನ್ಗ್ಲಾಸ್ ಹೋಲ್ಡರ್. ಮತ್ತು ಇದರಲ್ಲಿ ಫ್ರಂಟಲ್ಲಿ 2 ಕ್ಯಾಬಿನ್ ಲ್ಯಾಂಪ್ ಬರುತ್ತೆ, ಅದು ಕೂಡ LED-ನಲ್ಲಿದೆ. ಜೊತೆಗೆ ಮೈಕ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ, ಪ್ಯಾನೋರಾಮಿಕ್ ಸನ್ರೂಫ್ನ ಆಪ್ರೇಟ್ ಮಾಡೋದಕ್ಕೆ ಕೊಟ್ಟಿರೋಂಥ ಬಟನ್. ಸೊ ಸಿಂಗಲ್ ಬಟನ್ನಲ್ಲಿ ನೀವು ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ನ ಆಪ್ರೇಟ್ ಮಾಡ್ಬೋದು. ಸೊ ಈಗ ನಾನು ಪ್ರೆಸ್ ಮಾಡಿದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಕ್ಲೋಸ್ ಆಗುತ್ತೆ. ಸೊ ಮತ್ತೆ ಪ್ರೆಸ್ ಮಾಡಿದ್ರೆ ಅಲ್ಲೇ ಹೋಲ್ಡ್ ಆಗುತ್ತೆ, ಮತ್ತೆ ಹಿಂದಕ್ಕೆ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಸನ್ರೂಫ್ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಾದರೂ ಮಲೆನಾಡು ಸೈಡ್ ಟ್ರಿಪ್ ಹೋದರೆ, ಮಳೆ ಬರಬೇಕಾದ್ರೆ ಜಸ್ಟ್ ಕರ್ಟೈನ್ ಓಪನ್ ಮಾಡ್ಕೊಂಡ್ರೆ ಒಳ್ಳೆ ವ್ಯೂ ಸಿಗುತ್ತೆ. ಇನ್ನು ಕೋ ಪ್ಯಾಸೆಂಜರ್ಗೆ ಒಂದು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಸನ್ವೈಸರ್ ನೋಡಿ, ವ್ಯಾನಿಟಿ ಮಿರರ್ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ, ಆಪ್ಷನ್ ಇದೆ. ಏನಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ನೋಡಿ. ನಾರ್ಮಲಾಗಿ ಇಷ್ಟು ಮಾತ್ರ ಇರುತ್ತೆ ಕೆಲವು ಕಾರ್ಗಳಲ್ಲಿ, ಇಲ್ಲಿಂದ ಬರುವಂಥ ಬಿಸಿಲು ಡೈರೆಕ್ಟ್ ಮುಖಕ್ಕೆ ಹೊಡೆಯುತ್ತೆ. ಇದು ಎಕ್ಸ್ಟೆಂಡಬಲ್ ಇರೋದ್ರಿಂದ ನೋಡಿ, ಫುಲ್ ಮುಖದವರೆಗೂ ಕವರ್ ಆಯಿತು. ಸೊ ಇದು ಜಸ್ಟ್ ಕೋ ಪ್ಯಾಸೆಂಜರ್ಗೆ ಮಾತ್ರ ಇಲ್ಲ, ಕೋ ಡ್ರೈವರ್ಗೆ ಮಾತ್ರ ಇಲ್ಲ, ಡ್ರೈವರ್ಗೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇದು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಟಿಕೆಟ್ ಹೋಲ್ಡರ್ ಇದೆ, ವ್ಯಾನಿಟಿ ಮಿರರ್ ಒಂದು ಆ್ಯಡ್ ಮಾಡಬೇಕಿತ್ತು, ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಸೊ ಟೋಟಲಾಗಿ ನ್ಯೂ ಹ್ಯುಂಡೈ ಅಲ್ಕಾಜರ್ನ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಂದು ಲಕ್ಸುರಿ ಕಾರ್ನಲ್ಲಿ ಕೂತಿರೋ ಥರ ಫೀಲ್ ಬರುತ್ತೆ. ಸೀಟ್ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಂಡ್ ನ್ಯೂ ಅಲ್ಕಾಜರ್ ಬಗ್ಗೆ ಕಾರ್ಟೆಕ್ ಕನ್ನಡ ಅನಿಸಿಕೆ, ಒಂದು ಬೋಲ್ಡ್ ಡಿಸೈನ್ ಇದೆ, ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಟಾಪ್ ನಾಚ್, ಜೊತೆಗೆ ಫೀಚರ್ ಲೋಡೆಡ್. ಡ್ರೈವರ್ ಕನ್ವೀನಿಯನ್ಸ್ ಅಲ್ಲದೆ ಪ್ಯಾಸೆಂಜರ್ ಕನ್ವೀನಿಯನ್ಸ್ಗೂ ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ. Level 2 ADAS ಇರೋದ್ರಿಂದ ಹೈವೇ ಕ್ರೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸಿಟಿ ಕಮ್ಯೂಟ್ಗೆ ಅಥವಾ ಡೈಲಿ ಕಮ್ಯೂಟ್ಸ್ಗೂ ಕೂಡ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಒಂದು ವಿಚಾರದಲ್ಲಿ ಡಿಸಪಾಯಿಂಟ್ ಆಯಿತು, ಏನಂದರೆ ಇಂಜಿನ್ 1.5 ಲೀಟರ್ ಡೀಸೆಲ್ ಇಂಜಿನ್ ಏನು ಕೊಟ್ಟಿದ್ದಾರೆ, 116 PS ಇದೆ. ಸೊ ನಾರ್ಮಲಾಗಿ ಸಬ್ ಕಾಂಪ್ಯಾಕ್ಟ್ SUV ಮತ್ತು ಕಾಂಪ್ಯಾಕ್ಟ್ SUVಗಳಲ್ಲಿ ಸೇಮ್ ಪವರ್ ಇರುತ್ತೆ. ಸೊ ಇದು ಒಂದು ಮಿಡ್ ಸೈಜ್ SUV ಆಗಿರೋದ್ರಿಂದ ಈ ಗಾಡಿಗೆ ಸ್ವಲ್ಪ ಬೆಟರ್ ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಏನಿದೆ, ಅದರ ಪವರ್ 160 PS ಇದೆ, ಟಾರ್ಕ್ 253 Nm ಇದೆ, ನಿಜವಾಗ್ಲೂ ಪವರ್ಫುಲ್ ಇಂಜಿನ್. ಸೊ ಈ
ಈ ಗಾಡಿಯ ಬಗ್ಗೆ ಕಂಪ್ಲೀಟ್ ರಿವ್ಯೂ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಯಾಕಂದರೆ ಇದರ ಡ್ರೈವ್ ಕೂಡ ಅರೇಂಜ್ ಮಾಡಿದ್ದಾರೆ ಹ್ಯುಂಡೈನವರು. ಆವಾಗ ಇದರ ಡ್ರೈವಬಿಲಿಟಿ ಮತ್ತು ಕಂಫರ್ಟ್ ಹೇಗಿದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಕನ್ನಡಿಗರು, ಕನ್ನಡ ಆಟೋಮೊಬೈಲ್ ಕಂಟೆಂಟ್ ಕ್ರಿಯೇಟರ್ಸ್ ಇದೇ ರೀತಿ ಒಂದು ಕಾರ್ನ ಲಾಂಚಸ್ಗೆ ಹೋಗಿ ನಿಮಗೆ ಬೇಗ ಅದರ ರಿವ್ಯೂ ಆಗಿರಲಿ ಅದರ ಡೀಟೇಲ್ಸ್ ಆಗಿರಲಿ ತಲುಪಿಸಬೇಕು ಅಂದರೆ ನೀವು ಮಾಡಬೇಕಿರೋದು ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್. ಅದಕ್ಕೆ ಏನು ಮಾಡಬೇಕು ಹೇಳಿ, ಅಲ್ಲಿ ಕಾಣ್ತಿರುವಂಥ ರೆಡ್ ಬಟನ್ನ ಪ್ರೆಸ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಈಗಲೇ ಹೋಗಿ ಫಾಲೋ ಮಾಡಿ, ಮತ್ತು ನೀವು ಕಾಯ್ತಿರುವಂಥ ವೆಹಿಕಲ್ನ ರಿವ್ಯೂ ಒಂದಿಗೆ ಬರ್ತೀನಿ ಅದು ಯಾವುದಂತ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.